ಹಲೋ ಸ್ನೇಹಿತರೆ, ನಾನಿವತ್ತು ನಿಮಗೆ ಬೆಳ್ಳುಳ್ಳಿ ಮತ್ತು ಶೇಂಗಾ ಬೀಜವನ್ನು ಯೂಸ್ ಮಾಡಿ ಯಾವ ರೀತಿಯಾಗಿ ಚಟ್ನಿ ಪುಡಿ ಮನೆಯಲ್ಲಿ ಸುಲಭವಾಗಿ ಮಾಡ್ಬೋದು ಅಂತ ತೋರಿಸ್ಕೊಡೋಣ ಅಂತಿದ್ದೀನಿ. ಬನ್ನಿ ನೋಡುವ, ನಿಮಗೆಲ್ಲರಿಗೂ ಕೂಡ ಟ್ರೆಂಡಿ ಏಂಜಲ್ ಕಿಚನ್ಗೆ ಸ್ವಾಗತ. ನಾನ್ ನಿಮ್ಮ ಸ್ತುತಿ ಕೃಷ್ಣರಾಜ್. ಇದು ದೋಸೆ, ಚಪಾತಿ, ಹಾಗೆ ಅನ್ನ ಅಥವಾ ಇಡ್ಲಿ ಯಾವುದ್ರ ಜೊತೆ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಮೊದಲಿಗೆ ಒಂದು ಬಾಣಲಿಗೆ 2 ಚಮಚದಷ್ಟು ಎಣ್ಣೆ ಹಾಕೊಂಡು ಬಿಸಿ ಮಾಡ್ಕೊಳ್ಬೇಕು. ಆಮೇಲೆ ಇದಕ್ಕೆ 1/4 ಕಪ್ ಆಗುವಷ್ಟು ಬೆಳ್ಳುಳ್ಳಿ ಎಸ್ಲು ಅಂದ್ರೆ ಸಿಪ್ಪೆ ತೆಗೆದು ಬೆಳ್ಳುಳ್ಳಿ ಎಸ್ಲನ್ನು ಹಾಕಿ ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕು. ಅನ್ನೊಂದು 2-3 ನಿಮಿಷ ಹುರ್ಕೊಂಡ್ರೆ ಆಯ್ತು. ಆಮೇಲೆ ಇದಕ್ಕೆ 1 ಕಪ್ ಆಗುವಷ್ಟು ಶೇಂಗಾ ಬೀಜವನ್ನು ಹಾಕಿ ಒಂದು 5-6 ನಿಮಿಷ ಕಾಲ ಮಧ್ಯಮ ಉರಿಯಲ್ಲಿಟ್ಟು ಇದನ್ನು ಕೂಡ ಹುರ್ಕೊಳ್ಬೇಕು. ನೀವು ಜಾಸ್ತಿ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ಒಂದು ಸೈಡ್ ಆಗುತ್ತೆ, ಒಂದು ಸೈಡ್ ಆಗಲ್ಲ, ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಮಧ್ಯಮ ಉರಿಯಲ್ಲಿಟ್ಟು ಈ ಥರ ಮಗಿಸ್ತಾ ಇದನ್ನು ಹುರ್ಕೊಳ್ಬೇಕಾಗತ್ತೆ. ಆಮೇಲೆ ಇದಕ್ಕೆ 1/4 ಕಪ್ ಆಗುವಷ್ಟು ಒಣ ಕೊಬ್ಬರಿಯನ್ನು ಹಾಕೊಳ್ತಾ ಇದ್ದೇನೆ. ನೀವು ಒಂದು 1/4-3/4 ಕಪ್ ಆಗುವಷ್ಟು ಕೂಡ ಒಣ ಕೊಬ್ಬರಿಯನ್ನು ಹಾಕೊಳ್ಬೋದು. ನಿಮಗೆ ಒಣ ಕೊಬ್ಬರಿ ಇಲ್ಲ ಅಂತಂದ್ರೆ ಹಸಿ ಕೊಬ್ಬರಿ ಕೂಡ ಯೂಸ್ ಮಾಡ್ಕೋಬಹುದು. ಆದರೆ ನೀವು ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ ಹುರಿಲಿಕ್ಕೆ. ಅದಕ್ಕೋಸ್ಕರ ನಾನಿಲ್ಲಿ ಒಣ ಕೊಬ್ಬರಿಯನ್ನು ನಾನಿಲ್ಲಿ ಪ್ರಿಫರ್ ಮಾಡ್ತಾ ಇದ್ದೇನೆ ಚಟ್ನಿ ಪುಡಿಗೆ. ಚೆನ್ನಾಗಿ ಹುರ್ಕೊಂಡಾದ್ಮೇಲೆ 2 ಚಮಚದಷ್ಟು ಕಪ್ಪು ಎಳ್ಳನ್ನು ಹಾಕಿ ಎಲ್ಲ ಕೂಡ ಕಂದು ಬಣ್ಣ ಬರೋ ತನಕ ಇದನ್ನು ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಇದನ್ನು ಎಲ್ಲವನ್ನು ಕೂಡ ಹುರ್ಕೊಳ್ತಾ ಇದ್ದೇನೆ. ಈ ಥರ ಹುರ್ಕೊಂಡು ಆದಮೇಲೆ ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ಅಂದರೆ ಒಂದು ಜಾಸ್ತಿ ಹೊತ್ತೇನು ಬೇಕಾಗಲ್ಲ, ಒಂದು 15 ಮಿನಿಟ್ಸ್ ಏನೋ ಬೇಕಾಗುತ್ತೆ ತಣ್ಣಗಾಗಲಿಕ್ಕೆ. ಆಮೇಲೆ ಒಂದು ಮಿಕ್ಸರ್ ಜಾರಿಗೆ ಎಲ್ಲವನ್ನು ಕೂಡ ಹಾಕೊಳ್ಬೇಕು. ನಾವು ಹುರಿದಿಟ್ಟಿರುವಂತಹ ಐಟಮ್ ಮಿಕ್ಸರ್ ಜಾರಿಗೆ ಹಾಕುವಾಗ ಮಿಕ್ಸರ್ ಜಾರಲ್ಲಿ ಯಾವುದೇ ನೀರಿನ ಅಂಶ ಇರಬಾರ್ದು, ಹಾಗೆ ಗ್ರೈಂಡ್ ಮಾಡುವಾಗ ಯಾವುದೇ ನೀರನ್ನು ಸೇರಿಸಬಾರ್ದು. ಆವಾಗ ನಮಗೆ ಕೋಣ ಉಷ್ಣತೆಯಲ್ಲೇ ಇದನ್ನು ತುಂಬ ದಿವಸಗಳ ಕಾಲ ಸ್ಟೋರ್ ಮಾಡಿ ಇಡ್ಬೋದು. ಆಮೇಲೆ ಗ್ರೈಂಡ್ ಮಾಡೋಕ್ಕಿಂತ ಮುಂಚೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಖಾರಕ್ಕೆ ಬೇಕಾದಂತೆ ಅಚ್ಚಕಾರದ ಪುಡಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡ್ಕೋವಾಗ ಕೂಡ ಹಾಗೆ ಇದನ್ನು ಸ್ವಲ್ಪ ಹೊತ್ತು ಗ್ರೈಂಡ್ ಮಾಡಿ ಆಮೇಲೆ ಒಂದು 5 ನಿಮಿಷಗಳ ಕಾಲ ಬಿಟ್ಟು ಇನ್ನೊಂದು ಸಲ ಗ್ರೈಂಡ್ ಮಾಡಬೇಕು. ಇಲ್ಲಾಂತಂದರೆ ಅದು ಪುಡಿ ಪುಡಿಯಾಗಿ ಸಿಗಲ್ಲ. ಯಾಕಂತಂದರೆ ಶೇಂಗಾ ಬೀಜ ಹಾಕಿರೋದ್ರಿಂದ ನೀವು ಗ್ರೈಂಡ್ ಮಾಡುವಾಗ ಅದರಲ್ಲಿ ಎಣ್ಣೆ ರಿಲೀಸ್ ಆಗುತ್ತೆ. ಅದಕ್ಕೋಸ್ಕರ ಒಂದ್ಸಲ ಗ್ರೈಂಡ್ ಮಾಡಿ ಬಿಟ್ಟು ಆಮೇಲೆ ಇನ್ನೊಂದ್ಸಲ ಗ್ರೈಂಡ್ ಮಾಡಿಕೊಂಡ್ರೆ ನಿಮಗೆ ಪುಡಿ ಪುಡಿಯಾದಂತಹ ಟೆಕ್ಸ್ಚರಲ್ಲಿ ಸಿಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ರುಚಿಯಾದ ಬೆಳ್ಳುಳ್ಳಿ ಹಾಗೂ ಶೇಂಗಾ ಚಟ್ನಿ ಪುಡಿ ಮಾಡ್ಬೋದು ಅಂತ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಪ್ಲೀಸ್ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಧನ್ಯವಾದಗಳು.